ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮೆಣಸಿನಕಾಯಿ ಬೆಳೆಗೆ ಬರುವ ಎಲೆಮುರುಟು ರೋಗ ಹಾಗೂ ಬ್ಲ್ಯಾಕ್ ಥ್ರಿಪ್ಸ್, ರೈತರು ಏನು ಕರಿನುಸಿ ಅಂತ ಕರೀತಾರೋ ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಮೆಣಸಿನಕಾಯಿ ಬೆಳೆಯಲ್ಲಿ ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ಕರಿನುಸಿ ಹಾವಳಿಯಿಂದ ಎಲೆಗಳು ಮೇಲ್ಭಾಗಕ್ಕೆ ಮುದುರಿಕೊಂಡು ನಂತರದ ದಿನಗಳಲ್ಲಿ ಹೊಸ ಚಿಗುರು ಒಣಗಲು ಪ್ರಾರಂಭವಾಗುತ್ತದೆ. ಮೆಣಸಿನಕಾಯಿ ಹೂವಿನಲ್ಲಿ ಕಂಡುಬರುವ ಈ ಕರಿನುಸಿ ಸಂಪೂರ್ಣ ಬೆಳೆ ಹಾನಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ರೈತರಿಗೆ ತುಂಬ ಹಾನಿಯಾಗುತ್ತಿದ್ದು ಇದಕ್ಕೆ ಸೂಕ್ತ ಪರಿಹಾರ ನಮ್ಮಲ್ಲಿದೆ. ಈ ಅಗ್ರೋಕಿಲ್ ಹೀರುವ ಕೀಟಗಳ, ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳಿಂದ ಬರುವ ರೋಗಗಳ ನಿರ್ವಹಣೆ ಮಾಡುವಲ್ಲಿ ಉತ್ತಮ ಫಲಿತಾಂಶ ನೀಡಿದೆ. ಇದು ರೈತ ಮಿತ್ರ ಕೀಟಗಳಾದ ಪರಭಕ್ಷಕ ಕೀಟಗಳು, ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಾಗವಹಿಸುವ ಜೇನುನೊಣಗಳು ಮತ್ತು ಇತರ ಕೀಟಗಳು ಬೆಳೆಗಳು ಹಾಗೂ ಮನುಷ್ಯನಿಗೆ ಯಾವುದೇ ತರಹದ ಹಾನಿಯನ್ನುಂಟು ಮಾಡುವುದಿಲ್ಲ. ಇದನ್ನು ಎಲ್ಲ ಬೆಳೆಗಳಿಗೆ ಉಪಯೋಗಿಸಬಹುದಾಗಿದೆ. ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಗೆ ಬರುವ ಎಲೆ ಸುರುಳಿ ರೋಗ ಅಥವಾ ಎಲೆಮುರುಟು ರೋಗ ಹಾಗೂ ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ಕರಿನುಸಿ ಅಂತ ಏನು ಕರಿತೀವಿ ಆ ಕೀಟಗಳ ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿದೆ.